డాక్టర్ గిరిజ, కాస్మెటాలజిస్ట్, పాత డెంటల్ హెయిర్ అండ్ స్కిన్ క్లినిక్, టి దాసరి బ్రాంచ్, బెంగళూరు. నమ్మల్ని 125 బ్రాంచెస్ ఇవ్వ హైదరాబాద్, తెలంగాణ మొత్తం బెంగళూరు. బెంగళూరులో బంధు 25 బ్రాంచెస్ ఇవ్వ అదరడి. నమ్మ దాసరి బ్రాంచ్ కూడా ఉంది. నమ్మ దాసరి బ్రాంచ్ బంధు ఎంటమైలి జంక్షన్ అదీశ్వర్ షోరూమ్ పక్క యాక్సిస్ బ్యాంక్ మేలు ఇది. ఇవతు నాకు మాట్లాడబేకు అంటున్నారు స్కిన్ అండ్ హెయిర్ బాగా. ఈ స్కిన్నల్లి హలవారు విధవాద ప్రాబ్లమ్స్ కూడా ఇరుతాయి. ಯಾವ್ಯಾವು ಅಂತಂದ್ರೆ ಒಂದು ಗುಳ್ಳೆಗಳಾಗೋದು, ಮತ್ತು ಅವು ಕಲೆಗಳಾಗೋದು, ಇಲ್ಲ ಡ್ರೈ ಆಗಿರೋದು, ಆಮೇಲೆ ಟ್ಯಾನ್ ಆಗೋದು, ಇಲ್ಲ ಅನ್ಈವನ್ ಸ್ಕಿನ್ ಟೋನ್, ಅಂದರೆ ಕೆಲವೊಂದು ಕಡೆ ಬೆಳ್ಳಗಿರುತ್ತೆ, ಕೆಲವೊಂದು ಕಡೆ ಕಪ್ಪಗಿರುತ್ತೆ ಆ ಥರ. ಆಮೇಲೆ ಮಲಾಸ್ಮಾ ಅಂತಾರೆ, ಅದು ಇಲ್ಲಿ 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 ಕಪ್ಪಗಿರುತ್ತೆ, ಅಂದರೆ ಬಟರ್ಫ್ಲೈ ಶೇಪಲ್ಲಿ ಇರುತ್ತೆ. ಆಮೇಲೆ ಕೆಲವರಿಗೆ ಸ್ಕಿನ್ನಲ್ಲಿ ಈ ಚಿಕ್ಕ ಚಿಕ್ಕ ಪಿಗ್ಮೆಂಟೇಷನ್ಸ್ ಅಂತ ಆ ಥರ ಆಗುತ್ತೆ. ಆಮೇಲೆ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಹೇರ್ ಗ್ರೋಥ್ ಜಾಸ್ತಿ ಇರುತ್ತೆ ಈ ಅನ್ವಾಂಟೆಡ್ ಪ್ಲೇಸಸ್ಸಲ್ಲಿ, ಅಂದರೆ ಉಬ್ಬಿನ ಮಧ್ಯ ಆಗಲಿ, ಈ ಅಪ್ಪರ್ ಲಿಪ್ಪಲ್ಲಿ ಜಾಸ್ತಿ ಥಿಕ್ ಹೇರ್ಸ್ ಆಗಲಿ, ಇಲ್ಲೆಲ್ಲ ಸ್ಕಿನ್ ಇದಿರುತ್ತೆ. ಹೀಗೆ ಹಲವಾರು ವಿಧವಾದ ಸ್ಕಿನ್ ಪ್ರಾಬ್ಲಮ್ಸ್ ಇದೆ. ಇವತ್ತು ನಾನು ಅವು ಕೆಲವೊಂದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ನಾನು ಮೊದಲು ಡಿಸ್ಕಸ್ ಮಾಡಬೇಕಾಗಿರೋದು ಈ ಗುಳ್ಳೆಗಳ ಬಗ್ಗೆ, ಅಂದರೆ ಆ್ಯಕ್ನೆ ಅಂತ ಕರಿತೀವಿ. ಇದು ಯೂಶ್ವಲಿ ಆಗೋದು ಟೀನೇಜರ್ಸಲ್ಲಿ. ಒಂದು ಅದು ಮೇನ್ ಕಾರಣ ಅಂತಂದರೆ ಆಗ ಆ ಏಜಲ್ಲಿರೋ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುತ್ತೆ. ಅವ್ರ ಹಾರ್ಮೋನ್ಸಲ್ಲಿ ಇದು ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಆಗುತ್ತೆ, ಮತ್ತು ಜಂಕ್ ಫುಡ್ ತಿಂದರೂ ಆಗುತ್ತೆ, ಮತ್ತು ಆಯಿಲಿ ಫುಡ್ ತೊಗೊಂಡ್ರೂ ಅದು ಆ್ಯಕ್ನೆಗಳು ಆಗುತ್ತೆ. ಈ ಆ್ಯಕ್ನೆಗಳು ಆಗೋದು ಅಷ್ಟೇ ಅಲ್ಲ, ಅದು ಯಾಕೆ ಕಲೆಗಳಾಗುತ್ತೆ ಅಂದರೆ ಅದು ಆ್ಯಕ್ನೆ ಆದಾಗ, ಅಂದರೆ ಗುಳ್ಳೆ ಆದಾಗ ಅದನ್ನು ಹೊಡ್ಕೊಂಡ್ರೆ ಅದರಲ್ಲಿರೋ ಮೈಕ್ರೋ ಆರ್ಗ್ಯಾನ ಬ್ಯಾಕ್ಟೀರಿಯಾ ಏನಾಗುತ್ತೆ, ಅಪ್ಪಸ್ಸಿಂದ ಹೊರಗಡೆ ಬಂದು ಸುತ್ತಲೂ ಇರೋ ಚರ್ಮಕ್ಕೂ ಮತ್ತೆ ರೀಇನ್ಫೆಕ್ಟ್ ಮಾಡುತ್ತೆ, ಮತ್ತೆ ಹೊಸ ಗುಳ್ಳೆಗಳಾಗುತ್ತೆ. ಈ ಥರ ಆಗ್ತಾ ಆಗ್ತಾ ಅದು ಕಲೆಗಳಿಗೂ ಆಗುತ್ತೆ, ಹೀಗಾಗಿ ಅವ್ರಿಗೆ ಆ್ಯಕ್ನೆ ಆಗುತ್ತೆ. ಇದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟು ಇದೆ. ಈ ಫಸ್ಟ್ ಆ್ಯಕ್ನೆ ಸ್ಟಾಪ್ ಮಾಡೋಕ್ಕೆ, ಅಂದರೆ ಈ ಇನ್ಫೆಕ್ಷನ್ ಸ್ಟಾಪ್ ಮಾಡೋಕ್ಕೆ ನಾವು ಆ್ಯಂಟಿಬಯೋಟಿಕ್ ಕ್ರೀಮ್ ಅಥವಾ ಆ್ಯಂಟಿಸೆಪ್ಟಿಕ್ ಕ್ರೀಮ್ಸ್ನ ಕೊಡ್ತೀವಿ. ಆಮೇಲೆ ಅವು ಹೀಲಾಗಿ ಇದಾದಾಗ ಈ ಹೊಸ ಚರ್ಮ ಚೆನ್ನಾಗಿ ಕಪ್ಪು ಕಲೆ ಇಲ್ದಂಗೆ ಬರೋದಕ್ಕೆ ನಾವು ಪೀಲ್ಸ್ ಕೂಡ ಮಾಡ್ತೀವಿ, ಅಂದರೆ ಆರ್ಗ್ಯಾನಿಕ್ ಪೀಲ್ಸ್ ಇದೆ. ಇವೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸು. ಇದು ಸಿಟ್ರಸ್ ಪೀಲ್ ಅಂತ ಇದೆ, ಕಾರ್ಬನ್ ಪೀಲ್ ಅಂತ ಇರುತ್ತೆ, ಅದನ್ನು ನಾವು ಮಾಡ್ತೀವಿ. ಇದಾದಮೇಲೆ ಅವರು ಮತ್ತೆ ಪಿ ಆರ್ ಪಿನೂ ಮಾಡಿಸ್ಕೋಬೋದು. ಈ ಫಂಕ್ಷನ್ಸ್ ಏನಾರೋ ಇದೆ ಅಂತಂದರೆ ಗ್ಲೋಯಿಂಗ್ ಸ್ಕಿನ್ ಬೇಕು, ಪಿ ಆರ್ ಪಿ ಅಂತ ಮಾಡ್ತೀವಿ. ಪಿ ಆರ್ ಪಿ ಅಂತಂದರೆ ಪ್ಲಾಸ್ಮಾ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ಆದರೆ ಪ್ಲೇಟ್ಲೆಟ್ಸಲ್ಲಿ ಏನಂದರೆ ಗ್ರೋತ್ ಹಾರ್ಮೋನ್ಸ್ ಇರುತ್ತೆ, ಎಲಾಸ್ಟಿನ್ ಮತ್ತು ಕೊಲಾಜಿನ್ ಅಂತ. ಸೊ ಅದು ನಿಮ್ಮ ಬ್ಲಡ್ಡೇ ತೊಗೊಂಡು ತುಂಬ ಸೇಫ್ ಮತ್ತು ಅದನ್ನು ಸೆಂಟ್ರಿಫ್ಯೂಸ್ ಮಾಡಿ ಅದರಲ್ಲಿ ಬರೋ ಈ ಪ್ರೋಟೀನ್ ಅಂದರೆ ಗ್ರೋತ್ ಫ್ಯಾಕ್ಟರ್ ಅದರಲ್ಲಿ ಏನಿರುತ್ತೋ ಅದನ್ನು ನಾವು ಇದು ಮಾಡಿದಾಗ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಇದೊಂದು. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ಬಿಸಿಲಲ್ಲಿ ಹೋಗ್ತಾರೆ, ಸ್ಕಿನ್ ಟ್ಯಾನ್ ಆಗುತ್ತೆ, ಕಪ್ಪಾಗ್ಬಿಡ್ತಾರೆ, ಬಿಸಿಲಿಗೆ ಹೋದರೆ ಸಾಕು ಕಪ್ಪಾಗ್ತೀವಿ ಅಂತಾರೆ. ಇದು ಯಾಕೆ ಅಂತಂದರೆ ನಮ್ಮ ಬಿಸಿಲಿಗೆ ಇದು ಹೋರಾಡೋಕ್ಕೆ ಫೈಟ್ ಮಾಡೋಕ್ಕೆ ಮೆಲನೋಸೈಟ್ಸ್ ಅಂದರೆ ಕಪ್ಪು ಪಿಗ್ಮೆಂಟ್ಸ್ ಏನಿರುತ್ತೋ ಅವು ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಅದು ಕಪ್ಪ ಅಂತ ಕಾಣಿಸ್ತಾರೆ. ಇದನ್ನು ನಾವು ಕಮ್ಮಿ ಮಾಡ್ಬೋದು. ಒಂದು, ಈ ಪೀಲ್ಸನ್ನು ಉಪಯೋಗಿಸಿನೂ ಕಮ್ಮಿ ಮಾಡ್ಬೋದು, ಇದ್ರ ಜೊತೆ ಪಿ ಆರ್ ಪಿನೂ ಕಂಬೈನ್ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಇರುತ್ತೆ. ಇನ್ನು ಕೆಲವರಿಗೆ ಮೆಲಾಸ್ಮಾ ಅಂತ ಇರುತ್ತೆ, ಇಲ್ಲಿ ಮತ್ತು ಇಲ್ಲಿ ಮತ್ತು ಇಲ್ಲಿ ಕಪ್ಪಾಗ್ತಾ ಇರುತ್ತೆ, ಅಂದರೆ ಬಿಸಿಲಿಗೆ ಹೋದಾಗ ಇಲ್ಲಿಷ್ಟು ಇದಾಗ್ತಾ ಇರುತ್ತೆ. ಅದನ್ನು ನಾವು ಈ ಕಾರ್ಬನ್ ಪೀಲಲ್ಲಿ ನಾವು ಇದು ಮಾಡ್ಬೋದು. ಆಮೇಲೆ ಕೆಲವರು ಹೇಳ್ತಾರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ಡ್ರೈ ಅನಿಸುತ್ತೆ ಸ್ಕಿನ್. ಆವಾಗ ಅವರು ಯಾಕೆ ಈ ಥರ ಡ್ರೈನೆಸ್ ಅನಿಸುತ್ತೆ ಅಂದರೆ ನೀರು ಸರಿಯಾದ ಪ್ರಮಾಣದಲ್ಲಿ ತೊಗೋತಿರಲ್ಲ. ಯೂಶ್ವಲಿ 2-3 liters ನಾವು ಡೈಲಿ ನೀರು ಕುಡಿಬೇಕು, ಅದು ತೊಗೊಳ್ತೇ ಇಲ್ದಾಗ ಡ್ರೈ ಅನಿಸುತ್ತೆ ಸ್ಕಿನ್ನು. ಆವಾಗ ರೀಹೈಡ್ರೇಟ್ ಮಾಡ್ಕೊಳ್ಳೋಕ್ಕೆ ಫೇಸ್ ವಾಶ್ ಮಾಡ್ಕೋಬೇಕು. ಆಮೇಲೆ ಆ ಫೇಸ್ ವಾಶ್ ಕೆಲವೊಂದು ಉಪಯೋಗಿಸ್ತಿರ್ತಾರೆ, ಆಮೇಲೆ ಫೇಸ್ ವಾಶುದು ಅಥವಾ ಸೋಪ್ಗಳು ಉಪಯೋಗಿಸ್ತಿರ್ತಾರೆ, ಅದು ತುಂಬ ಹಾರ್ಶ್ ಇರುತ್ತೆ, ತುಂಬ ಸ್ಕಿನ್ನ ಡ್ರೈ ಮಾಡುತ್ತೆ ಅದು. ಆಮೇಲೆ ಪಿ ಎಚ್ ಲೆವೆಲು ನಾರ್ಮಲಾಗಿ ಅದಕ್ಕೆ ಅವರು ಸ್ಕಿನ್ಗೆ ತಕ್ಕಂಗೆ ಅನುಗುಣವಾಗಿರಲ್ಲ, ಆವಾಗ ಏನಾಗುತ್ತೆ ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ. ನಮ್ಮಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಅವು ಫೇಸ್ ವಾಶ್ ಆಗಲಿ ಮಾಯಿಶ್ಚರೈಸರ್ ಆಗಲಿ ಅವನ್ನೆಲ್ಲ ಉಪಯೋಗಿಸ್ಬೋದು. ಆಮೇಲೆ ನಮ್ಮಲ್ಲಿ ಕೆಲವೊಂದು ಸನ್ಸ್ಕ್ರೀನ್ಗಳಿದ್ದಾವೆ, ಈ ಬಿಸಿಲಿಗೆ ಹೋಗ್ತಾ ಅದನ್ನು ಹಚ್ಕೊಂಡ್ರೆ ಪ್ರೊಟೆಕ್ಷನ್ ಅಂದರೆ ಕಪ್ಪಾಗಲ್ಲ, ಟ್ಯಾನ್ ಆಗಲ್ಲ ಆ ಥರ. ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಈ 30 ಇರುತ್ತೆ ಆದರೂ ನೋಡೋಕ್ಕೆ 50 ತರತ್ತ ಕಾಣಿಸುತ್ತೆ. ಇದು ಯಾಕಾಗುತ್ತೆ ಅಂತಂದರೆ ಅವರು ಸರಿಯಾದ ಪ್ರಮಾಣದಲ್ಲಿ
ಇದು ನೀರು ತೊಗೊಳ್ತಿರಲ್ಲ, ಆಮೇಲೆ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ, ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ, ಹೀಗಾದಾಗ ಅವರಿಗೆ ತೊಂದರೆ ಆಗುತ್ತೆ. ಇವನ್ನೆಲ್ಲ ನಾವು ಇದು ಮಾಡೋಕ್ಕೆ ಅಂದರೆ ಪಿ ಆರ್ ಪಿ ಮಾಡಿಸ್ಕೋಬೋದು, ಪೀಲ್ಸ್ ಮಾಡಿಸ್ಕೋಬೋದು. ಆಮೇಲೆ ಕೆಲವೊಂದು ನಾನು ನಿಮಗೆ ಸ್ಲೈಡ್ಸ್ ತೋರಿಸ್ತೀನಿ. ಈಗ ಇದು ಸ್ಕಿನ್ ಹೈಡ್ರೇಷನ್ ಆದಾಗ ಸ್ಕಿನ್ ಚೇಂಜಸ್ ನೋಡಿ ಎಷ್ಟು ಗ್ಲೋಯಿಂಗ್ ಅನಿಸುತ್ತೆ. ಇದು ಪಿಗ್ಮೆಂಟೇಷನ್ಸು, ಇದಕ್ಕೆ ಪೀಲ್ಸ್ ಮಾಡಿ ನಾವು ಈವನ್ ಟೋನ್ ತರ್ಬೋದು. ಇದು ಆರ್ಗ್ಯಾನಿಕ್ ಪೀಲ್ಸ್ ಮಾಡಿದಾಗ ಸ್ಕಿನ್ ವೈಟ್ನಿಂಗ್, ಇದು ಎಸ್ಪೆಷಲಿ ಸಿಟ್ರಸ್ ಪೀಲ್ ಮಾಡಿದಾಗ ಈ ಥರ ಬೆಳ್ಳಗೆ ಕಾಣ್ಬೋದು. ಇದು ಅಷ್ಟೇ ಆರ್ಗ್ಯಾನಿಕ್ ಪೀಲ್ ಗ್ಲೋಯಿಂಗ್ ಸ್ಕಿನ್ನಿಗೆ. ಆಮೇಲೆ ನಾನು ಹೇಳಿದ್ನಲ್ಲ ಈ ಗುಳ್ಳೆಗಳಾಗುತ್ತೆ ಕಲೆಗಳಾಗುತ್ತೆ ಅಂತ, ಈ ಥರ ಪೀಲ್ಸ್ ಮಾಡಿ ಕೊನೆಗೆ ಈ ಥರ ಡರ್ಮಾ ರೋಲ್ ಅಂತ ಮಾಡಿದಾಗ ಕೆಳಗಡೆಯಿಂದ ಹುಟ್ಟು ಬರೋ ಹೊಸ ಸ್ಕಿನ್ನಿನ ಸೆಲ್ಗಳು ಅವು ತುಂಬ ಚೆನ್ನಾಗಿ ಬರೋದ್ರಿಂದ ಅದು ಮೇಲಿಂದು ಕಲೆ ಇರೋ ಇದು ಎಲ್ಲ ಚರ್ಮ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಅದೇ ಹೇಳಿದ್ನಲ್ಲ ನಾನು 30 ವರ್ಷದವ್ರು 50 ವರ್ಷದವ್ರ ಥರ ಕಾಣಿಸ್ತಾರೆ, ಯಾಕೆಂದರೆ ಸ್ಟ್ರೆಸ್ಸಿಂದ ಸ್ಲೀಪ್ಲೆಸ್ನೆಸ್ಸಿಂದ ಈ ಥರ ಕಾಣಿಸ್ತಾರೆ. ಅವ್ರಿಗೆ ಪಿ ಆರ್ ಪಿ ಮಾಡಿದರೆ ಎಷ್ಟು ಹೆಂಗೆ ಕಾಣಿಸ್ತಾರೆ ನೋಡಿ. ಇನ್ನೊಂದು ನಾನು ಮಾತಾಡಬೇಕು ಅಂತಂದಿದ್ದು ಈ ಬೊಟಾಕ್ಸ್ ಮತ್ತು ಫಿಲ್ಲರ್ಸ್ ಬಗ್ಗೆ. ಕೆಲವರಿಗೆ ವಯಸ್ಸಾಗುತ್ತೆ, ರಿಂಕಲ್ಸ್ ಆಗುತ್ತೆ, ಅಂದರೆ ಇಲ್ಲಿ ರಿಂಕಲ್ಸ್ ಆಗುತ್ತೆ, ಇಲ್ಲಿ ರಿಂಕಲ್ಸ್ ಆಗುತ್ತೆ, ಕಣ್ಣತ್ರ ಮೂಗತ್ರ ಈ ಲಿಪ್ಸ್ ಪಕ್ಕ ಎಲ್ಲ ರಿಂಕಲ್ಸ್ ಆಗುತ್ತೆ. ಅವ್ರಿಗೂ ನಾವು ಬೊಟಾಕ್ಸ್ ಅನ್ನೋ ಇಂಜೆಕ್ಷನ್ಸ್ ಅಂದರೆ ಇನ್ಸುಲಿನ್ ಸಿರಿಂಜಸಲ್ಲಿ ಕೊಟ್ಟಾಗ ಆ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೆ. ಈ ಎಲ್ಲದು ಆಗೋದು, ಈ ರಿಂಕಲ್ಸ್ ಎಲ್ಲ ಆಗೋದು ಏನಕ್ಕೆ ಅಂತಂದರೆ ಹೈಪರ್ ಆ್ಯಕ್ಟಿವಿಟಿ ಆಫ್ ದ ಮಸಲ್ಸ್, ಅದನ್ನು ರಿಲ್ಯಾಕ್ಸ್ ಮಾಡ್ಸೋಕ್ಕೆ ಈ ಬೊಟಾಕ್ಸ್ ಕೊಡ್ತೀವಿ. ಈ ಬೊಟಾಕ್ಸ್ ಕೊಟ್ಟಾಗ ರಿಲ್ಯಾಕ್ಸ್ ಆಗಿ ನೀಟಾಗಿ ಕಾಣುತ್ತೆ. ಈ ಕೆಲವೊಂದು ತೋರಿಸ್ತೀವಿ ನೋಡಿ, ಇಲ್ಲ ಹಣೆಯಲ್ಲಿ ರಿಂಕಲ್ಸ್ ಇದೆ, ಬೊಟಾಕ್ಸ್ ಕೊಟ್ಟಾಗ ಈ ಥರ ಚೆನ್ನಾಗಿ ಕಾಣುತ್ತೆ. ಕೆಲವರಿಗೆ ಕೋಪ ಅನಿಸ್ತಾ ಇರುತ್ತೆ, ಆದರೆ ಇದು ಹೈಪರ್ ಆ್ಯಕ್ಟಿವಿಟಿ ಆಫ್ ಪ್ರೊಸೆಸರ್ಸ್ ಮಸಲ್ಸ್, ಬೊಟಾಕ್ಸ್ ಕೊಟ್ಟಾಗ ಈ ಥರ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಕೆಲವರಿಗೆ ಸ್ಕಿನ್ನು ಥಿನ್ ಇರುತ್ತೆ, ಅವ್ರಿಗೂ ಬೊಟಾಕ್ಸ್ ಫಿಲ್ಲರ್ಸ್ ಇದು ಕೊಟ್ಟಾಗ ಈ ಥರ ಪ್ಲಂಪಿನೆಸ್ ತುಟಿ ತುಂಬ್ದಂಗೆ ಅನಿಸುತ್ತೆ. ಆಮೇಲೆ ಕೆಲವರಿಗೆ ಇಲ್ಲಿ ಚಿನ್ನು ಚಿಕ್ಕದಾಗಿರುತ್ತೆ, ಮೊಂಡಕ್ಕಿರುತ್ತೆ ಗದ್ದ, ಆವಾಗ ಫಿಲ್ಲರ್ಸ್ ಇದು ಮಾಡಿ ನಾವು ಇದು ಮಾಡಿ ಚಿನ್ ಎಕ್ಸ್ಟೆನ್ಷನ್ ಮಾಡ್ಬೋದು. ಈ ಫಿಲ್ಲರ್ಸ್ ಇಷ್ಟೇ ಅಲ್ಲದೆ ಈ ಕೆಲವರಿಗೆ ಮೂಗಿಂದು ರಿಜ್ಜೆ ಇರಲ್ಲ, ಇಲ್ಲಿ ಬರೀ ಮೂಗು ಇಷ್ಟು ಕೆಳಗಡೆ ಅಷ್ಟೇ ದಪ್ಪ ಇರುತ್ತೆ, ಇಲ್ಲಿ ರಿಜ್ಜೆ ಇರಲ್ಲ, ಆದರೆ ಅವರು ಸರ್ಜರಿಗೆ ಒಪ್ಪಲ್ಲ, ಬೇಡ ನಮಗೆ ಈ ಸರ್ಜರಿ ಬೇಡ ಅಂತಾರೆ. ಆವಾಗ ನಾವು ಈ ಫಿಲ್ಲರ್ಸ್ ಯೂಸ್ ಮಾಡಿಕೊಂಡು ಇದು ಮಾಡ್ಬೋದು. ಆಮೇಲೆ ನಮ್ಮಲ್ಲಿ ಲೇಸರ್ ಕೂಡ ಉಪಯೋಗಿಸ್ತೀವಿ, ಈ ಲೇಸರ್ನ ಉಪಯೋಗಿಸಿ ಈ ಸ್ಕಾರ್ ಟಿಶ್ಯೂಸ್ ಏನಿರುತ್ತೋ ಅದನ್ನೆಲ್ಲ ನಾವು ತೆಗಿಬೋದು. ಆಮೇಲೆ ಕೆಲವರಿಗೆ ಈ ಅನ್ಇವನ್ ಹೇರ್ ಗ್ರೋತ್ ಇರುತ್ತೆ, ನಾ ನ್ಯಾಚುರಲ್ಲಾಗಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಇಲ್ಲೆಲ್ಲ ಹಿರ್ಸುಟಿಸಮ್ ಅಂತಾರೆ, ಇಲ್ಲೆಲ್ಲ ಕೂದಲು ಬೆಳೆಯುತ್ತೆ, ಕೆನ್ನೆಯಲ್ಲಿ ಗದ್ದದಲ್ಲಿ ಎಲ್ಲ ಕೂದಲು ಬೆಳೆಯುತ್ತೆ, ಅದನ್ನು ನಾವು ಲೇಸರ್ ಉಪಯೋಗಿಸಿ ನಾವು ಅದನ್ನು ಹೋಗಲಾಡಿಸ್ತೀವಿ. ಫಸ್ಟಿಗೆ ಲೇಸರ್ ಅಂದರೆ ಇದು ಒಂದೇ ಸಲಿಗಾಗಲ್ಲ, 2-3 ಸೆಷನ್ಸ್ ಬೇಕು ಅದಕ್ಕೆ. ಫಸ್ಟ್ ಏನಾಗುತ್ತೆ ಅಂದರೆ ಕಲರ್ಸ್ ಚೇಂಜ್ ಆಗುತ್ತೆ ಸ್ಕಿನ್ನಲ್ಲಿ ಫಸ್ಟ್ ಸೆಷನಲ್ಲಿ, 2ನೇ 3ನೇ ಸೆಷನಲ್ಲಿ ಥಿನ್ ಆಗ್ತಾ ಹೋಗುತ್ತೆ, ಕೊನೆಗೆ ಅಲ್ಟಿಮೇಟ್ಲಿ ಕೊನೆ ಸೆಷನ್ ಆಗೋ ಅಷ್ಟರಲ್ಲಿ ಅಲ್ಲಿ ಕೂದಲು ಬೆಳವಣಿಗೆನೇ ನಿಂತೋಗ್ಬಿಡುತ್ತೆ. ಇನ್ನೊಂದು ಏನಂತಂದರೆ ಮುಖ್ಯವಾಗಿ ಈ ಥರ ಸ್ಕಿನ್ ಡ್ಯಾಮೇಜಸ್ ಆಗೋದು ನಮ್ಮ ಫುಡ್ ಇಂಟೇಕ್, ಅಂದರೆ ಪ್ರಾಪರ್ ಬ್ಯಾಲೆನ್ಸ್ಡ್ ಡಯಟ್ ಇಲ್ಲದಾಗ. ಈ ನ್ಯೂಟ್ರಿಷಿಯಸ್ ಫುಡ್ ತೊಗೊಳ್ತಿರ್ತೀವಿ ಅಂತ ಹೇಳ್ತಾರೆ, ಬಟ್ ನಮಗೆ ಸ್ಕಿನ್ನಿಗೆ ಬೇಕಾದ ಪೌಷ್ಟಿಕಾಂಶಗಳು ಇದೆಯಾ ಇಲ್ಲ ಅನ್ನೋದು ಗೊತ್ತುಪಡಿಸ್ಕೊಳ್ಳಲ್ಲ. ಸೊ ನಾವು ಅವ್ರಿಗೆಲ್ಲ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಕೂಡ ಕೊಡ್ತೀವಿ. ಆಮೇಲೆ ಕೆಲವೊಮ್ಮೆ ತುಂಬ ಈ ಸ್ಟ್ರೆಸ್ಫುಲ್ ಇದರಿಂದ ಟಾಕ್ಸಿನ್ಸು ತುಂಬ ಮೈಯಲ್ಲಿ ಬಿಲ್ಡಪ್ ಆಗಿರುತ್ತೆ, ಅದನ್ನು ಡಿಟಾಕ್ಸ್ ಮಾಡಬೇಕು. ಈ ಡಿಟಾಕ್ಸ್ ಮಾಡೋಕ್ಕೆ ನಾವು ಗ್ಲೂಟಥಯನಿನ್ ಅಂತ ಇಂಜೆಕ್ಷನ್ಸು ಮತ್ತು ಟ್ಯಾಬ್ಲೆಟ್ಸು ಕೂಡ ಕೊಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಡಿಟಾಕ್ಸ್ ಆಗಿ ಆಮೇಲೆ ಅದರ ಆಡಿಟಿವ್ ಅಂದರೆ ಅದ್ರ ಜೊತೆ ಏನು ಲಾಭ ಅಂದರೆ ಸ್ಕಿನ್ ಕೂಡ ಬೆಳ್ಳಗೆ ಆಗುತ್ತೆ, ಸ್ಕಿನ್ ವೈಟ್ನಿಂಗ್ ಆಗುತ್ತೆ. ನೋಡಿ ಈ ಬೊಟಾಕ್ಸ್ ಮತ್ತು ಈ ಫಿಲ್ಲರ್ಸಲ್ಲಿ ಎಷ್ಟು ಏಜ್ ಚಿಕ್ಕದ ಅನಿಸುತ್ತೆ ಕಾಣುತ್ತಲ್ಲ, ಇಲ್ಲೆಲ್ಲ ರಿಂಕಲ್ಸು ಕಮ್ಮಿ ಆಗಿದೆ, ಸೊ ಹೆಂಗಾಗಿ ಅನ್ನಿಸ್ತಾರೆ. ಆಮೇಲೆ ನಾವು ಕೆಲವರಿಗೆ ವಾಟ್ಸ್ ಅಂತ ಇರುತ್ತೆ, ಈ ನಾರುಳ್ಳೆ ಅಂತ ಹೇಳ್ತೀವಿ ಕನ್ನಡದಲ್ಲಿ,
ಅದೆಲ್ಲ ಇರುತ್ತೆ, ಅದು ಚೆನ್ನಾಗಿ ಕಾಣಿಸ್ತಿರಲ್ಲ, ಅದನ್ನು ಅವರು ತಗಿಸ್ಕೋಬೇಕು ಅಂತಾರೆ. ಇದನ್ನೆಲ್ಲ ನಾವು ಆರ್ ಎಫ್ ಕ್ವಾಟ್ರಿ ಯೂಸ್ ಮಾಡಿ ಮಾಡ್ಬೋದು, ಅದು ಆರಾಮಾಗಿ ತೆಗಿಬೋದು. ಒಂದೇ ಸೇಟಿಂಗಲ್ಲಿ ನಾವು ಆರ್ ಎಫ್ ಕ್ವಾಟ್ರಿ ಯೂಸ್ ಮಾಡಿ ಆ ನಾರುಳೆಗಳನ್ನೆಲ್ಲ ತೆಗಿಬೋದು. ಇಷ್ಟು ಈಗ ಸ್ಕಿನ್ ಬಗ್ಗೆ. ಈಗ ನಾನು ಹೇರ್ ಬಗ್ಗೆ ಮಾತಾಡ್ತೀನಿ. ಈ ಹೇರು ಯಾಕೆ ಹಿಂಗಾಗತ್ತೆ ಅಂತ ನಾವು ಕೆಲವೊಮ್ಮೆ ತಿಳ್ಕೊಬೇಕಾಗುತ್ತೆ. ತುಂಬ ಜನಕ್ಕೆ ಗೊತ್ತೇ ಇರಲ್ಲ, ಅವರು ಉಪಯೋಗಿಸೋ ಶ್ಯಾಂಪೂಗೆ ಪಿ ಹೆಚ್ಚು ಕರೆಕ್ಟೇ ಇರಲ್ಲ, ತುಂಬ ಡ್ರೈನೆಸ್ ಆಗ್ತಾ ಇರುತ್ತೆ, ಆಮೇಲೆ ತುಂಬ ಕೂದಲು ಉದುರುತ್ತಾ ಇರುತ್ತೆ. ಈಗ ಸಾಮಾನ್ಯವಾಗಿ ನೀವು ಅಂದಾಜು 100 ಕೂದಲು ಉದುರಿದ್ರೆ ಓಕೆ, ಬಟ್ ಏನಂದರೆ 1000 ಉದುರುತ್ತಾ ಇರುತ್ತೆ, ಆದರೆ ಹುಟ್ಟೋದು ಮಾತ್ರ 100 ಆ ಥರ ಹುಟ್ಟಿದರೆ ಅದು ಉಪಯೋಗ ಆಗಲ್ಲ. ಕ್ರಮೇಣ ದಿನಕ್ರಮೇಣ ಅದು ತೆಳ್ಳಗಾಗ್ತಾ ಹೋಗುತ್ತೆ, ಆವಾಗ ಅಲ್ಲಲ್ಲಿ ಬಾಲ್ಡ್ನೆಸ್ ಕಾಣುತ್ತೆ. ಇದೆಲ್ಲ ಯಾಕಾಗತ್ತೆ ಅಂದರೆ ಒಂದು ಪ್ರಾಪರ್ ಡಯಟ್ ಇಲ್ಲ, ಆಮೇಲೆ ಪ್ರಾಪರ್ ಶ್ಯಾಂಪೂ ಉಪಯೋಗಿಸ್ತಿರಲ್ಲ, ಅದಾದಮೇಲೆ ಆಯಿಲ್ ಯಾವ್ದು ಬೇಕೋ ಅದು ಎಣ್ಣೆ ಹಚ್ಕೋತಾ ಇರ್ತಾರೆ, ಮಾರ್ಕೆಟಲ್ಲಿ ಯಾವ್ದು ಬೇಕೋ ತಮ್ಮ ಕೂದಲಿಗೆ ಅನುಗುಣವಾದ ಆಯಿಲ್ಗಳನ್ನ ಉಪಯೋಗಿಸ್ತಿರಲ್ಲ, ಆಮೇಲೆ ಹೇರ್ ಪ್ರಾಡಕ್ಟ್ಸ್ನ ಉಪಯೋಗಿಸ್ತಿರಲ್ಲ. ಇದೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಕೆಲವರಿಗೆ ಹೆರಿಡಿಟರಿ ಇರುತ್ತೆ ಈ ಬಾಲ್ಡ್ನೆಸ್ಸು, ಆಮೇಲೆ ಕೆಲವರಿಗೆ ಮೆಡಿಕಲ್ ಕಂಡೀಷನ್ ಇರುತ್ತೆ, ಅದರಿಂದನೂ ಈ ಕೂದಲು ಉದುರೋದು ಜಾಸ್ತಿ ಆಗ್ತಾ ಇರುತ್ತೆ. ಈ ಕೂದಲು ಉದುರೋದಕ್ಕೆ ನಾವು ಅಲ್ಲಲ್ಲಿ ತಿನ್ನಾಗಿದೆ, ಅವರು ಕೆಲವರು ಬರ್ತಾರೆ ಮ್ಯಾಮ್ ನಮಗೆ ತುಂಬ ದಟ್ಟವಾಗಿತ್ತು, ದಪ್ಪಕ್ಕಿತ್ತು ಕೂದಲು, ಈಗ ಅದು ಹೇರಳವಾಗಿದೆ, ಕಮ್ಮಿ ಆಗ್ತಾ ಇದೆ ಅಂತ ಅಂದಾಗ ನಾವು ಅದಕ್ಕೆ PRP ಅಂತ ಹಾಕ್ತೀವಿ. ಇದು ಪ್ಲೇಟ್ಲೆಟ್ ರಿಚ್ ಪ್ಲಾಸಮ್ ಅಂತ. ನಿಮ್ಮ ಬ್ಲಡ್ನೇ ಡ್ರಾ ಮಾಡಿಬಿಟ್ಟು ಒಂದು 5 ml ಡ್ರಾ ಮಾಡಿ ಸೆಂಟ್ರಿಫ್ಯೂಸ್ ಮಾಡಿ ಅದರಲ್ಲಿ ಬರೋ ಪ್ಲೇಟ್ಲೆಟ್ ಅನ್ನೋ ಫ್ಯಾಕ್ಟರ್ನ ತೊಗೊಂಡು ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ ಇರುತ್ತೆ, ಕೂದಲು ಬೆಳವಣಿಗೆ ಆಗೋಕ್ಕೆ ಉಪಯೋಗ ಆಗೋಂಥ ಗ್ರೋತ್ ಫ್ಯಾಕ್ಟರ್ ಇರುತ್ತೆ. ಅಲ್ಲಿ ನಾವು ಇದು ಮಾಡಿದಾಗ ಇಂಜೆಕ್ಟ್ ಮಾಡಿದಾಗ ಅಲ್ಲಿ ಹೊಸದಾಗಿ ಕೂದಲು ಹುಟ್ಟೋಕ್ಕೆ ಶುರು ಆಗುತ್ತೆ, ಆಮೇಲೆ ಇರೋ ಕೂದಲೂ ಶಕ್ತಿ ಹೊಂದ್ಕೊಂಡು ಚೆನ್ನಾಗಾಗತ್ತೆ. ಕೆಲವರಿಗೆ ಇಷ್ಟೇ ಕೂದಲು ಉದ್ದ ಅಂತಾರೆ, ತುಂಬ ಉದ್ದ ಇತ್ತು ಈಗ ಅಷ್ಟು ಉದ್ದ ಬೆಳೀತಾ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೂ ಕೂಡ PRP ಹೆಲ್ಪ್ ಮಾಡುತ್ತೆ ಈ ಬೆಳವಣಿಗೆಗೆ. ಯಾಕೆ ಅಂದರೆ ಅದು ಒಂಥರ ಪೌಷ್ಟಿಕಾಂಶ ಕೊಟ್ಟಂಗೆ, ಈ ಮೊಳಕೆ ಹೊಡೆದು ಬರುತ್ತಲ್ಲ ಕೂದಲು ಆ ಥರ. ಆದರೆ ಈ PRP ಒಂದೇ ಸಲ ಇರೋಂಗಲ್ಲ, ತಮ್ಮ ಮೈ ಪ್ರಕೃತಿ ಅನುಗುಣವಾಗಿ ರಿಸಲ್ಟ್ಸ್ನ ತೋರಿಸುತ್ತೆ. ಕೆಲವೊಂದೆಲ್ಲ ತೋರಿಸ್ತೀನಿ ನೋಡಿ. ಈ ಥರ ಕೂದಲು ಕಮ್ಮಿ ಇದ್ದಾಗ PRP ಮಾಡಿದರೆ ಇಷ್ಟು ಒತ್ಕಟ್ಟಾಗಿ ಬರುತ್ತೆ. ಆಮೇಲೆ ಕೆಲವರಿಗೆ ಕೂದಲು ಹೋಗ್ಬಿಟ್ಟಿರುತ್ತೆ, ಮೇಲಷ್ಟೇ ಹೋಗಿರುತ್ತೆ, ಸುತ್ತಲೂ ಕೆಳಗಡೆ ಎಲ್ಲ ಕೂದಲಿರುತ್ತೆ, ಆವಾಗ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ. ಫಾಲಿಕ್ಯುಲರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಈ ನಾಟಿ ಮಾಡ್ತಾರಲ್ಲ ಆ ಥರ, ಈ ಕೆಳಗಡೆ ಇರೋ ಅಂಥ ಕೂದಲನ್ನ ತೊಗೊಂಡು ಅದನ್ನು ಮೇಲುಗಡೆ ನಾಟಿ ಮಾಡ್ದಂಗೆ ಮಾಡ್ತೀವಿ, ಮತ್ತು ಅದರ ಜೊತೆ PRP ಸೇರಿಸಿ ಮಾಡೋದ್ರಿಂದ ಅಲ್ಲಿ ಕೂದಲು ಹೇರಳವಾಗಿ ಬೆಳೆಯುತ್ತೆ. ಆಮೇಲೆ ಸ್ಟೆಮ್ ಸೆಲ್ ಅಂತ ಇರುತ್ತೆ, ಅದು ಒಂಥರ ಮೆಡಿಸಿನ್, ಅದನ್ನು ಕೂದಲಿಗೆ ಹಾಕಿ ಮಸಾಜ್ ಮಾಡೋದ್ರಿಂದ ಅದು ಪೌಷ್ಟಿಕಾಂಶ ಬಂದು ಅಲ್ಲಿ ಹೊಸದಾಗಿ ಮೊಳಕೆ ಹೊಡೆದು ಬೆಳೆಯುತ್ತೆ ಕೂದಲುಗಳು, ಅದು ತುಂಬ ಚೆನ್ನಾಗಾಗತ್ತೆ, ಅದರಿಂದನೂ ಈ ಕೂದಲು ಒತ್ಕಟ್ಟಾಗಿ ಬೆಳೆಯುತ್ತೆ. ಇನ್ನೂ ಒಂದು ಉಪಯೋಗಿಸೋದು ನಾವು ಕೆಲವರಿಗೆ ಡ್ಯಾಂಡ್ರಫ್ ಆಗುತ್ತೆ ಇನ್ಫೆಕ್ಷನ್, ಅದು ಅದನ್ನು ಹೋಗಲಾಡ್ಸೋಕ್ಕೆ ಹೈ ಫ್ರೀಕ್ವೆನ್ಸಿ ಓಝೋನ್ ಥೆರಪಿ ಅಂತ ಮಾಡ್ತೀವಿ. ಈ ಓಝೋನ್ ಥೆರಪಿಯಿಂದ ಅದೇನಾಗುತ್ತೆ ಅಂದರೆ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗಿ ಅಲ್ಲಿ ಕೂದಲು ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಬಾಲ್ಡ್ನೆಸ್ ಇರುತ್ತೆ, ನಾವು ಬೇರೆ ಕಡೆಯಿಂದನೂ ಕೂದಲು ತೊಗೊಳೋಕ್ಕಾಗಲ್ಲ, ಅವರಿಗೆ ಏನೋ ಮೆಡಿಕಲ್ ಕಂಡೀಷನ್ ಇರುತ್ತೆ, ಕೂದಲು ಬೆಳೆಯೋದೇ ಇಲ್ಲ, ಅಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಕೂದಲಿಗೆ ಬರೋಕ್ಕೆ ಆಗಲ್ಲ ಅಂತ ಸಾಧ್ಯವಾದಾಗ ಈ ಥರ ಹೇರ್ ಪ್ಯಾಚಸ್ ಅಂತ ಕೊಡ್ತೀವಿ. ಈ ಥರ ಕೊಟ್ಟಾಗ ಈ ಥರ ಆಗುತ್ತೆ, ಅವರು ಹಳೆ ಹೇರ್ ಸ್ಟೈಲ್ಗೆ ಅನುಗುಣವಾಗಿ ಅದು ಕಟ್ಟಿಂಗ್ ಇದು ಮಾಡ್ಬೋದು. ಇದು ಹೇರ್ ಪ್ಯಾಚಸ್, ಗೊತ್ತೇ ಆಗೋದಿಲ್ಲ ಅವ್ರು ಹೇರ್ ಪ್ಯಾಚ್ ಯೂಸ್ ಮಾಡ್ತಿದ್ದಾರೆ ಅಂತ. ಇದು PRP ಮಾಡಿದಾಗ ಎಷ್ಟು ನೋಡಿ, ಇದು 12 ಎಷ್ಟು ಒತ್ಕಟ್ಟಾಗಿ ಬಂದಿದೆ ಕೂದಲು. ಆಮೇಲೆ ಕೆಲವರಿಗೆ ಉದ್ದ ಕೂದಲು ಬೇಕಾಗಿರುತ್ತೆ, ಕರ್ಲ್ಸ್ ಮಾಡಬೇಕಾಗಿರುತ್ತೆ, ದಟ್ಟವಾದ ಕೂದಲು ಬೇಕಾಗಿರುತ್ತೆ, ಆದರೆ ಅವ್ರಿಗೆ ಕೆಲವೊಂದು ಮೆಡಿಕಲ್ ಕಂಡೀಷನಿಂದ ಆಮೇಲೆ ಅವ್ರ ಜೆನೆಟಿಕ್ ಇದರಿಂದ ಅವ್ರಿಗೆ ಅದು ಕೂದಲು ಬೆಳೆಯೋ ಉದ್ದನೂ ಬೆಳೆಯಲ್ಲ, ಆಮೇಲೆ ದಪ್ಪನೂ ಆಗಲ್ಲ. ಆವಾಗ ನಾವು ಈ ಥರ ಹೇರ್ ಎಕ್ಸ್ಟೆನ್ಷನ್ಸ್ ಅಂತ ಪ್ರೊವೈಡ್ ಮಾಡ್ತೀವಿ, ಇದನ್ನು ಉಪಯೋಗಿಸ್ಬೋದು. ಇದು ತಕ್ಷಣವೇ ದಟ್ಟವಾಗಿ ಉದ್ದವಾಗಿ ಕಾಣುತ್ತೆ. ಆಮೇಲೆ ಇದು ಹೇರ್ ಟ್ರಾನ್ಸ್ಪ್ಲಾಂಟ್,
ಈ ಎಲ್ಲಿ ಕೂದಲು ಜಾಸ್ತಿ ಇರುತ್ತೋ ಅಲ್ಲಿಂದ ತೊಗೊಂಡು ಇಲ್ಲಿ ನಾಟಿ ಥರ ಮಾಡಿರೋದು. ಇಲ್ಲಿ ನೋಡಿ, ಇದು ಫಸ್ಟ್ ಇದ್ದಿದ್ದು, ಆಮೇಲೆ ಫಸ್ಟ್ ಮಂತು, ಕೊನೆಗೆ ನೋಡಿ 12 ತಿಂಗಳಿಗೆ ಹೀಗಾಯಿತು. ಇದ್ರ ಜೊತೆ ಪಿ ಆರ್ ಪಿ ಅಂತಲೂ ಮಾಡ್ತೀವಿ, ಅದೇ ಪ್ಲೇಟ್ಲೆಟ್ ರಿಚ್ ಪ್ಲಾಸಮ್ ಅಂತ. ಈ ಥರ ಈಗ ಪ್ಯಾಚಸ್ ಅಂತೂ ಆಯಿತು. ಈಗ ಕೆಲವ್ರಿಗೆ ಇರುತ್ತೆ ಬುಲ್ಡೆಲ್ಲಿ ಎಲ್ಲೂ ಕೂದಲೇ ಇರೋಲ್ಲ, ಅವಾಗ ಅವ್ರಿಗೆ ವಿಗ್ಸ್ನೂ ಮಾಡಿಕೊಡ್ತೀವಿ. ಅವರು ಹಳೆ ಫೋಟೋಗಳು ಅನುಗುಣವಾಗಿ ನೋಡಿ ಅದೇ ಹೇರ್ ಸ್ಟೈಲಿಗೆ ಅದೇ ಕಲರು ಅದೇ ಥರ ಇದು ಇರೋ ಅಂಥದ್ದು ಈ ಥರ ವಿಗ್ಸ್ ಕೂಡ ಮಾಡಿಕೊಡ್ತೀವಿ. ಎಲ್ಲರೂ ಬಯಸೋ ಹಾಗೆ, ಈ ಹಲ್ಲಿನ ಸೌಂದರ್ಯನೂ ಬಯಸೋ ಹಾಗೆ ಎಲ್ಲರೂ ಸ್ಕಿನ್ ಮತ್ತು ಹೇರಿನ ಸೌಂದರ್ಯ ಆರೋಗ್ಯನೂ ಬಯಸ್ತಾರೆ. ಹಾಗಾಗಿ ಇದು ತುಂಬ ನಿಮಗೆ ವೀಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.